ಅದನ್ನ ಪರಾವಲಂಬಿ ಮಾಡಿದ್ವಿ, ಈಗ ಅನುಭವಿಸ್ತಾ ಇದೀವಿ. ಅದು ಇಂಪೋರ್ಟ್ ಮಾಡ್ಕೋಬೇಕು, ಇಲ್ಲಿ ಸಿಗದಾ? ಈ ಸಬ್ಸಿಡಿ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಡಿಎಪಿಗೆ 2,000 ರೂಪಾಯಿ ಒಂದ್ ಚೀಲಕ್ಕೆ ಸಬ್ಸಿಡಿ ಕೊಡ್ಲಿಲ್ಲ ಅಂದ್ರೆ ಇನ್ನು 2,000 ರೂಪಾಯಿ ಜಾಸ್ತಿ ಆಗ್ತಿತ್ತು. 1,400 ಯೂರಿಯಾಕ್ ಸಬ್ಸಿಡಿ ಕೊಡ್ಲಿಲ್ಲ ಅಂದ್ರೆ ಇನ್ 1,400 ಜಾಸ್ತಿ ಆಗ್ತಿತ್ತು. ಇದನ್ನು ಹೇಳಿ, ಇದು ದಾಖಲೆ ಪ್ರಮಾಣದ ಸಬ್ಸಿಡಿ ಕೊಡ್ತಿರೋದು, ಯಾವ ಕಾಲದಲ್ಲೂ ಕೊಟ್ಟಿರಲಿಲ್ಲ, ಇದನ್ನು ಗಮನಿಸಿ. ಆಮೇಲೆ ಬೆಂಬಲ ಬೆಲೆ, ನಿಮಗೆ 2013-14 ಒಂದು ಚೀಲ ಭತ್ತಕ್ಕೆ ಇದ್ದಿದ್ದೆಷ್ಟು? 1,310. ಈಗ ಕೊಡ್ತಿರೋದೆಷ್ಟು? 2,040, 2,090. ಅದೇನೇ ಗೋಧಿಗೆ 1,400 ರೂಪಾಯಿ ಕ್ವಿಂಟಾಲಿಗೆ ಮುಂಚೆ ಇದ್ದಿದ್ದು 2013-14 ಬೆಂಬಲ ಬೆಲೆ, ಈಗ ಕೊಡ್ತಾ ಇರೋದು 2,125. ರಾಗಿ 3,000 ಎಷ್ಟು ಪಾಟೀಲ್ರೆ, ಬಿಸಿ ಪಾಟೀಲ್ರೆ, ರಾಗಿಗೆ ಒಂದು ಚೀಲಕ್ಕೆ ಬೆಂಬಲ ಬೆಲೆ ಎಷ್ಟು ಕೊಡ್ತಿರೋದು ಈಗ? 3,578. ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತಾ ಇದ್ದೀರಾ? 1 ನಿಮಿಷ ಟೈಮ್ ಕೊಡಿ, ಒಬ್ಬರದೇ ಒಂದೇ ಮುಖವಾಗಿ ಹೇಳ್ಕೊಂಡು ಹೋದ್ರೆ ಚರ್ಚೆ ಆಗಕ್ಕಲ್ಲ. ಅದು 1 ನಿಮಿಷ ಇರಿ. ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತಾರಲ್ಲ, ಪ್ರಶ್ನೋತ್ತರ ಅಲ್ಲ. ಅಲ್ಲ, ಏನ್ ಇವ್ರು ಮರ್ತೋತಾರೆ? ಬೆಂಬಲ ಬೆಲೆ, ಬೆಂಬಲ ಬೆಲೆನ ಈಗ ಇದನ್ನೇ ಬಹಳ ವಿಷಯ ನೋಡ್ರೆ, ಎಲೆಕ್ಷನ್ ಅಲ್ಲಿ ಬಹಳ ವಿಷಯ ನೆನಪಿಟ್ಕೊಳ್ಳೋದಿದೆ, ಇಲ್ಲೇ ಮರ್ತು ಬಿಟ್ರೆ. ಎಲೆಕ್ಷನ್ ಮಾಡ್ತಾರೆ, ಜನಗಳಿಗೆ ತೀರ್ಪಿ ಬಿಡೋಣ. ಹೇಳ್ರಿ, ಕಾಡು ಪೆನ್ನು ಕೊಡ್ರಿ ಶಿವಲಿಂಗೇಗೌಡರಿಗೆ, ನೋಟ್ ಮಾಡ್ಕೊಳ್ಳಿ. ಅಲ್ಲ ನೋಡಿ, ಬೆಂಬಲ ಬೆಲೆ ಬಗ್ಗೆ ನೀವು ಮಾತಾಡಿದ್ರಿಂದ, ಬೆಂಬಲ ಬೆಲೆನ ಎಷ್ಟಕ್ಕೆ ಬಂದಿತ್ರಿ? 11,750. ಶಿವಲಿಂಗೇಗೌಡ ಇದ್ದದ್ದು ಎಷ್ಟು ಬೆಲೆ? ಎಷ್ಟಿತ್ತು ಸ್ವಾಮಿ ಗ್ಯಾಸ್ ರೇಟು? 400 ರೂಪಾಯಿ ಗ್ಯಾಸ್ ರೇಟು. 1,000 ರೂಪಾಯಿ ಜಾಸ್ತಿ ಮಾಡಿದಿರಿ. ವೈಜ್ಞಾನಿಕ ಬೆಲೆ, ಬೆಂಬಲ ಬೆಲೆ ಕಡಿಮೆ ಮಾಡಿ. ಈಗ ನೀವು ಹೇಳಬೇಕು, ನೀವು ಹೇಳಬೇಕಾದ್ರೆ ಹೇಳಿ. ಯಾರನ್ನ ಬೇಡ ಅಂತ ಹೇಳಿದೀನ ನೀವು ಹೇಳಬೇಕಾದ್ರೆ? ನೋಡಿ, ಇದು ಈಗ ಈ ಚರ್ಚೆ ಏಕ್ ಮುಖವಾಗಿ ಹೋಗ್ತಾ ಇದೆ. ಇದು ಪ್ರಶ್ನೋತ್ತರ ಅಲ್ಲ, ಬಿಜೆಪಿ ಶಿವಲಿಂಗೇಗೌಡ ಪ್ರಣಾಳಿಕೆ ಪ್ರಶ್ನೋತ್ತರ ಅಲ್ಲ. ಇದು ಪ್ರಶ್ನೋತ್ತರ ಅಲ್ಲ, ನಮಗೊಂದು 10 ನಿಮಿಷ ಕೊಡಿ. ಅರಸೀಕೆರೆ ಟೆನ್ಷನ್ ಇದೀರಿ ಅಂತ ಗೊತ್ತು. ಟೆನ್ಷನ್ ನನಗೆ ಏನು ಬರಕಲ್ಲ, ಟೆನ್ಷನ್ ಬರಕಲ್ಲ. ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.